ರಿಯೇಜ್ ಅರ್ಪಿಸುವ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮ. ಮ್ಯಾಂಗೋ ಓಟ್ಸ್ ಫೇಸ್ ಪ್ಯಾಕ್. ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು ಅರ್ಧ ಕಪ್, ಹಾಲು 6 ಟೇಬಲ್ ಚಮಚ, ಫ್ರೆಶ್ ಕ್ರೀಮ್ 1 ಟೇಬಲ್ ಚಮಚ, ಓಟ್ಸ್ 2 ಟೇಬಲ್ ಚಮಚ, ಜೇನು 1 ಟೇಬಲ್ ಚಮಚ, ರೋಸ್ ವಾಟರ್ 3 ಟೇಬಲ್ ಚಮಚ. ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ನಲ್ಲಿ 2 ಟೇಬಲ್ ಚಮಚ ಮಾವಿನ ಹಣ್ಣು ಹಾಗೂ 1 ಟೇಬಲ್ ಚಮಚ ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಹಿಸುಕಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ. ಅದಾದ್ಮೇಲೆ ಮಿಕ್ಸಿ ಜಾರ್ಗೆ 1/4 ಕಪ್ನಷ್ಟು ಮಾವಿನ ಹಣ್ಣು, 6 ಟೇಬಲ್ ಚಮಚ ಹಾಲು, ಎರಡು ಟೇಬಲ್ ಚಮಚ ಓಟ್ಸ್, 1 ಟೇಬಲ್ ಚಮಚ ಜೇನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಪ್ಯಾಕ್ ರೆಡಿ ಮಾಡಿಕೊಳ್ಳಿ. ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿ ಮಾಡಿಕೊಂಡ ಮೇಲೆ ನೀವು ನಿಮ್ಮ ಮುಖವನ್ನು ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮಾವಿನ ಹಣ್ಣು ಹಾಗೂ ಫ್ರೆಶ್ ಕ್ರೀಮ್ನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನ ಸ್ಕ್ರಬ್ ಮಾಡಿಕೊಳ್ಳಿ. ಸ್ಕ್ರಬ್ಬಿಂಗ್ನಿಂದ ಮುಖದಲ್ಲಿ ಜಮಿಯಾದ ಡೆಡ್ ಸ್ಕಿನ್ಗಳು ನಿವಾರಣೆಯಾಗಿ ಮುಖ ಇನ್ನಷ್ಟು ಕಾಂತಿ ಪಡೆದುಕೊಳ್ಳುತ್ತದೆ. ಮಾವಿನ ಹಣ್ಣಿನಲ್ಲಿರುವ ವಿಟಮಿನ್ ಸಿ, ಇ, ಕೆ ಹಾಗೂ ವಿಟಮಿನ್ ಬಿ6ಗಳು ನಿಮ್ಮ ಹೆಚ್ಚಿನ ಎಲ್ಲಾ ಚರ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಹಣ್ಣುಗಳ ರಾಜನೆಂದೇ ಕರೆಸಿಕೊಳ್ಳುವ ಈ ಹಣ್ಣು ಸೇವನೆಯಿಂದ ಮಾತ್ರ ಅಲ್ಲ, ಚರ್ಮಕ್ಕೆ ಹಚ್ಚಿಕೊಳ್ಳುವುದರಿಂದಲೂ ಸಂಪೂರ್ಣ ಲಾಭ ಪಡೆಯಬಹುದು. ಒಂದೈದು ನಿಮಿಷದ ಸ್ಕ್ರಬ್ಬಿಂಗ್ ನಂತರ ನೀವು ಮುಖಕ್ಕೆ ಸ್ವಲ್ಪ ಹೊತ್ತು ಬಿಸಿ ನೀರಿನಿಂದ ಸ್ಟೀಮ್ ಕೊಡಿ. ಸ್ಟೀಮ್ನಿಂದ ಫೇಸ್ ಸ್ಕ್ರಬ್ ಹಾಗೂ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಹೆಚ್ಚಾಗುವುದಲ್ಲದೆ ನಿಮ್ಮ ಮುಖ ಇನ್ನಷ್ಟು ಕಾಂತಿ ಪಡೆದುಕೊಳ್ಳುತ್ತದೆ. ಸ್ಟೀಮ್ನ ನಂತರ ನೀವು ಮುಖವನ್ನು ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮಾವಿನ ಹಣ್ಣು ಹಾಗೂ ಓಟ್ಸ್ನ ಫೇಸ್ ಪ್ಯಾಕ್ ಅನ್ನು ಬ್ರಷ್ನಿಂದ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಫೇಸ್ ಪ್ಯಾಕ್ ಒಣಗುವವರೆಗೆ ನೀವು ಕಣ್ಣಿಗೆ ರೋಸ್ ವಾಟರ್ ಹಚ್ಚಿದ ಹತ್ತಿಯನ್ನಿಟ್ಕೊಂಡು ರಿಲ್ಯಾಕ್ಸ್ ಆಗಿ. ಫೇಸ್ ಪ್ಯಾಕ್ನಲ್ಲಿ ನಾವು ಬಳಸಿರುವ ಓಟ್ಸ್ ಕೂಡ ಸ್ಕಿನ್ ಫ್ರೆಂಡ್ಲಿ ಇಂಗ್ರೀಡಿಯಂಟ್ಸ್ ಆಗಿದ್ದು, ಓಟ್ಸ್ನಲ್ಲಿರುವ ವಿಟಮಿನ್ ಇ ಹಾಗೂ ಫೋಲಿಕ್ ಆಸಿಡ್ ಮತ್ತು ಥಿಯಾಮೀನ್ಗಳು ನಿಮ್ಮ ಚರ್ಮದ ಡ್ಯಾಮೇಜ್ ಅನ್ನು ರಿಪೇರಿ ಮಾಡುತ್ತದೆ. ಮಾತ್ರವಲ್ಲ, ಮುಖದ ಚರ್ಮದಲ್ಲಿ ಬಿರುಕುಗಳಾಗದಂತೆ, ಮೊಡವೆಗಳಾಗದಂತೆ ಕಾಳಜಿ ಮಾಡುತ್ತದೆ. ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ನಯವಾದ ಕಲೆಗಳಿಲ್ಲದ ಮುಖ ಕಾಂತಿ ನಿಮ್ಮದಾಗುತ್ತದೆ. ಮಾವಿನ ಹಣ್ಣಿನ ಲಭ್ಯತೆ ಇರುವಷ್ಟು ತಿಂಗಳಲ್ಲಿ ನೀವು ತಿಂಗಳಿಗೆ 2 ಬಾರಿಯಂತೆ ಈ ಫೇಸ್ ಪ್ಯಾಕ್ ಹಾಕಿಕೊಳ್ಳಬಹುದು. ಮೊದಲಿಗೆ ಒಂದು ಬೌಲ್ನಲ್ಲಿ 2 ಟೇಬಲ್ ಚಮಚ ಮಾವಿನ ಹಣ್ಣು ಹಾಗೂ 1 ಟೇಬಲ್ ಚಮಚ ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಹಿಸುಕಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ. ಅದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ 1/4 ಕಪ್ನಷ್ಟು ಮಾವಿನ ಹಣ್ಣು, 6 ಟೇಬಲ್ ಚಮಚ ಹಾಲು, 2 ಟೇಬಲ್ ಚಮಚ ಓಟ್ಸ್, 1 ಟೇಬಲ್ ಚಮಚ ಜೇನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಪ್ಯಾಕ್ ರೆಡಿ ಮಾಡಿಕೊಳ್ಳಿ. ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿಯಾದ ಮೇಲೆ ನೀವು ನಿಮ್ಮ ಮುಖವನ್ನು ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಆನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮಾವಿನ ಹಣ್ಣು ಹಾಗೂ ಫ್ರೆಶ್ ಕ್ರೀಮ್ನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನು ಸ್ಕ್ರಬ್ ಮಾಡಿಕೊಳ್ಳಿ. ಒಂದೈದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಮುಖಕ್ಕೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ. ಸ್ಟೀಮ್ನ ನಂತರ ಮುಖವನ್ನು ಮತ್ತೆ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಳ್ಳಿ.
ಕೊನೆಯದಾಗಿ ನೀವು ರೆಡಿ ಮಾಡಿಟ್ಟುಕೊಂಡಿರುವ ಮಾವಿನ ಹಣ್ಣು ಹಾಗೂ ಓಟ್ಸ್ನ ಫೇಸ್ ಪ್ಯಾಕ್ ಅನ್ನ ಬ್ರಷ್ನ ಸಹಾಯದಿಂದ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಮುಖವನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಕಲೆಗಳಿಲ್ಲದ ಸುಂದರ ಮುಖ ನಿಮ್ಮದಾಗುತ್ತದೆ. ರೀಜ್ ಅರ್ಪಿಸುವ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.